So we are creating a new file which is 500 by 500 and 5 millimeter thick. ಇದನ್ನು ನಾನು ಸೆಂಟರ್ನ ಒರಿಜಿನ್ನ ಜೀರೋ ತೊಗೊಂಡಿದ್ದೀನಿ ಆಯಿತಾ ಸೆಂಟರ್ ಒರಿಜಿನ್ ಜೀರೋ ತೊಗೊಂಡಿದ್ದೀನಿ ಇಲ್ಲಿ 500 by 500 by 5 ಸಿಂಗಲ್ ಸೈಡ್ ತೊಗೊಂಡು ಓಕೆ ಅಂತ ಮಾಡ್ತೀನಿ ಆಯಿತಾ ಸೊ ಆಮೇಲೆ ಮಾಡಲ್ಲು ಸಾರಿ ಎಡಿಟು ಆಪ್ಷನ್ಸ್ ಹೋಗ್ತೀನಿ ಆಪ್ಷನ್ಸ್ ಹೋಗ್ಬಿಟ್ಟು ಅಲ್ಲಿ ಟಾಲರೆನ್ಸಸ್ನ ಸೆಟ್ ಮಾಡ್ತೀನಿ ಆಯಿತಾ ಇಲ್ಲಿ 001 ಕೊಟ್ಟಿದ್ದೀನಿ 1 micron ಎಲ್ಲದಕ್ಕೂ ಸೆಟ್ ಮಾಡಿದ್ದೀನಿ ಸೊ ಮಾಡಾದ್ಮೇಲೆ ಓಕೆ ಅಂತ ಕೊಡ್ತೀನಿ ಸೊ ಸೇವ್ ಆಗುತ್ತೆ ಈಗ ನಾನೇನು ಮಾಡ್ತೀನಿ ಅಂದರೆ ನನ್ನ ಜಾಬ್ ಔಟರ್ ಸೈಜ್ ಎಷ್ಟಿದೆ ಫಸ್ಟ್ ಅದಕ್ಕೆ ಹಾಕ್ಬಿಡ್ತೀನಿ ಆಯಿತಾ ನಮ್ಮ ಜಾಬ್ದು ಅದು ಎಷ್ಟಿದೆ ಪ್ಲೇಟ್ ಸೊ ನಾನು 250 by 250 ಒಂದು ಇದು ಹಾಕ್ಬಿಡ್ತೀನಿ ಏನು ಸ್ಕ್ವೇರ್ 250 by 250 ಓಕೆ ಕ್ರಿಯೇಟ್ ಸೆಂಟ್ರ್ ಬಂತ ಸೊ ನಾನೇನು ಮಾಡ್ತೀನಿ ಅಂದರೆ ಈಗ ಐ ವಾಂಟ್ 5 mm ಈಚ್ ಸೈಡ್ ಫಾರ್ ಕ್ಲಾಂಪಿಂಗ್ ವ್ಯಾಕ್ಯೂಮ್ ಇದೆ ಬಟ್ ವಿ ಹ್ಯಾವ್ ಟು ಕ್ಲಾಂಪ್ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್ ಲೆಟ್ ಅಸ್ ಕ್ಲಾಂಪ್ ಮ್ಯಾನ್ಯಲಿ ಮೆಕ್ಯಾನಿಕಲಿ ಆಗಿ ಆಯಿತಾ ಸೊ ಇದನ್ನು ಏನು ಮಾಡ್ತೀನಿ ಅಲ್ಲಿ ಒನ್ ಮೋರ್ ಬಾಕ್ಸ್ which is less by around 15 mm so 7.5 mm each side I'm leaving for clamping so width alli I will reduce 15 mm so 235 right height alli I will increase by 5 mm 255 yenik andre tool ingress out in and out agli so ends clean up finish agutte right ಸೊ ಅದಕ್ಕೆ ಕ್ರಿಯೇಟ್ ಕ್ಲೋಸ್ ಇಲ್ಲಿ ಹೌದು ನಾವು ಒಂದು ಚೆಕ್ ಮಾಡಲಿಲ್ಲ ನಾವು ಏನಕ್ಕೆ ಅಪ್ಲೈ ಆಗಿಬಿಟ್ಟು ಅಂದರೆ ಇಲ್ಲಿ ರೇಡಿಯಸ್ ಎಕ್ಸ್ಟರ್ನಲ್ಸು 3 mm ನಾನು ಇಟ್ಟಿದ್ದೆ ನಿಮ್ಮದು ಕಾರ್ಡ್ ರೇಡಿಯಸ್ 3 mm ಇತ್ತಲ್ಲ ಸೊ ಅದನ್ನೇ ನಾನು ಇಲ್ಲಿ ಇಟ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಆಯಿತು ಆಯಿತಾ ಸ್ಕ್ವೇರ್ ಅಂದರೆ ಕಾರ್ನರ್ ಸ್ಕ್ವೇರ್ ಬರುತ್ತೆ ಸೊ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ನೋಡಿ ಅದು ಕ್ರಿಯೇಟ್ ಆಯಿತು ಇನ್ನೊಂದು ನಮಗಿದ್ದಿದ್ದು 250 by 250 ಅಲ್ವಾ 250 by 250 ಸೊ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಸೊ ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದು ಇತ್ತಲ್ಲ ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಸೊ ನಾವೇನು ಮಾಡಬೇಕು ಇದನ್ನು ಪಾಕೆಟಿಂಗ್ ಮಾಡಬೇಕು ಆಯಿತಾ ಸೊ ಟೂಲ್ ಪಾತ್ ಸೊ ಈ ಪಾಕೆಟಿಂಗ್ ಯೂಶಲಿ ಐ ಕ್ಯಾನ್ ಡೂ ಲೈಕ್ ದಿಸ್ ಆರ್ ಲೈಕ್ ದಿಸ್ ವಿಚ್ ಎವರ್ ವೇ ಐ ಆಮ್ ಕಂಫರ್ಟೇಬಲ್ ವಿ ಕ್ಯಾನ್ ಡೂ ಇದು ಕಟ್ಟಕ್ಕೆ 0.8 ಸೊ 6 mm ಎಂಡ್ ಮಿಲ್ ಅಂತ ಹಾಕಿದ್ದೀನಿ ಅದನ್ನು 2 passesಲ್ಲಿ ಆಗುತ್ತೆ ಆಯಿತಾ ಸೊ 2 passes ಐ ಜಸ್ಟ್ ಸೇ ಕ್ಯಾಲ್ಕುಲೇಟ್ ಸೊ ಇದು ಆಫ್ಸೆಟಲ್ಲಿದೆ ಹೀಗೆ ಹೀಗೆ ಮಾಡ್ತೀನಿ ನನಗೆ ಈ ಥರ ಬೇಡ ನನಗೆ ರ್ಯಾಸ್ಟರ್ ಬೇಕು ಸೊ ಐ ವಿಲ್ ಗಿವ್ ಕ್ಲಿಕ್ ಆನ್ ರ್ಯಾಸ್ಟರ್ ಸೊ ಇದು 0 degree ಅಂದರೆ ಹೀಗೆ ಹೀಗೆ ಆಗುತ್ತೆ 45 degree ಅಂದರೆ ಹೀಗೆ ಹೀಗೆ ಬರುತ್ತೆ 90 degree ಅಂದರೆ ಹೀಗೆ ಹೀಗೆ ಬರುತ್ತೆ ಅರ್ಥ ಆಯ್ತಾ ಸೊ ವಿ ಕ್ಯಾನ್ ಡೂ ಎನಿಥಿಂಗ್ ವಿಲ್ ಕೀಪ್ 90 degree ಸೊ ದಟ್ ಯು ಗೆಟ್ ಅ ಪಾಯಿಂಟ್ ನೀವು ಇದು ಮಾಡಿದ್ದೀರಾ ಅಂದ್ಕೊಂಡಿದ್ದೇನೆ ಸೊ ವಿಲ್ ಗಿವ್ ಹೀಗೆ ಉದ್ದ ಹೋಗಿ ಬರೋ ಥರ ಮಾಡೋದು ಸೊ ಇಲ್ಲಿ ನೋಡ್ಕೊಳ್ಳಿ ಕನ್ವೆನ್ಷನಲ್ಲು 90 degrees ಅಂತ ಕೊಟ್ಟಿದ್ದೀನಿ ಇಲ್ಲಿ ಟೂಲ್ ಎಂಡ್ ಮಿಲ್ ನೋಡಿ ಇದು ಸೆಲೆಕ್ಟ್ ಅಂತ ಓದಿದ್ರೆ ಇಲ್ಲಿ ಎಂಡ್ ಮಿಲ್ ಅಂತ ಇರುತ್ತೆ ಸೊ ಎಂಡ್ ಮಿಲ್ 6 mm ಐ ಕ್ಯಾನ್ ಸೆಲೆಕ್ಟ್ ಇಲ್ಲಿ ನೋಡಿ ಬಟ್ ವೇರಿಯೇಷನ್ಸ್ ಇದೆ ಆಸ್ಟ್ ಡೆಪ್ 6 mm ಅಂತ ಇದೆ 2.4 ಸ್ಟೆಪ್ ಓವರ್ ಇದೆ ಇಲ್ಲಿ ನಾನು ಓಕೆ ಮಾಡ್ಕೋತೀನಿ ಆಮೇಲೆ ಏನು ಮಾಡ್ತೀನಿ ಎಡಿಟ್ ಹೋಗ್ಬಿಟ್ಟು ಈ ಸ್ಟೆಪ್ ಓವರ್ನ ಕಮ್ಮಿ ಮಾಡ್ತೀನಿ ಆಯಿತಾ ಯೂಶ್ವಲಿ ಅರೌಂಡ್ 1 mm ಸ್ಟೆಪ್ ಓವರ್ ನಾವು ಆ್ಯಕ್ಯುರಸಿಗೆ ಬೇಕಿದ್ರೆ ಯು ಹ್ಯಾವ್ ಟು ಬಿ ಲೆಸರ್ ಸ್ಟೆಪ್ ಆಯಿತಾ ಆಮೇಲೆ ಪಾಸ್ ಸ್ಟೆಪ್ ಬಂದುಬಿಟ್ಟು 0.4 ಕೊಡ್ತೀನಿ 0.8 ಇದೆಯಲ್ಲ ಸೊ ಅದನ್ನು 2 ಭಾಗ ಮಾಡ್ತೀನಿ ಸೊ 2 times ಲೆಟರ್ ಪಾಸ್ ಓಕೆ ಮಾಡಿಬಿಟ್ಟು ಈ ಸ್ಪಿಂಡಲ್ ಸ್ಪೀಡ್ 20,000 RPM ಇದೆ ಸೊ 18,000 ನಡೆಯುತ್ತೆ ಸೊ ವಿ ಕ್ಯಾನ್ ಗಿವ್ ದಿಸ್ ಆಸ್ ಲೈಕ್ ಅರೌಂಡ್ 10,000 RPM ಇಸ್ ಮೋರ್ ದೆನ್ ಎನಫ್ ಸೊ ಫೀಡ್ ರೇಟ್ 100 ಮತ್ತು ಪ್ಲಂಜ್ ರೇಟ್ 50 ಇದೆ ಪ್ಲಂಜ್ ರೇಟ್ ಕಮ್ಮಿ ಮಾಡ್ಕೊಳ್ಳಿ ಮೆಟಲ್ಸಲ್ಲಿ ಪ್ಲಂಜ್ ರೇಟ್ಸ್ ಕಮ್ಮಿ ಇರಬೇಕು ಫೀಡ್ ರೇಟ್ ಜಾಸ್ತಿ ಇದ್ರ ಪರವಾಗಿಲ್ಲ ಪ್ಲಂಜ್ ರೇಟ್ ಮಾತ್ರ ಕಮ್ಮಿ ಇರಬೇಕು ಟೂಲ್ ಪ್ಲಂಜ್ ಆಗುತ್ತಲ್ಲ ಅದಕ್ಕೋಸ್ಕರ ಇದನ್ನು ಓಕೆ ಅಂತ ಕೊಡ್ಬೇಕು ಓಕೆ ಅಂತ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಉದ್ದಕ್ಕಾಯ್ತು
ಸ್ವಲ್ಪ ಟೈಮ್ ತಗೊಳತ್ತೆ, ಆಗಲಿ ತೊಂದರೆ ಇಲ್ಲ. ಕ್ಲೋಸ್. ಇದೊಂದು ಪ್ರೋಗ್ರಾಮ್ ಆಯಿತು. ಇದು ಕಾಣಿಸ್ತಾ ಇದೆ, ಕಾಣಿಸ್ಬಾರ್ದು ಅಂದರೆ ತೆಗೆದುಬಿಟ್ರೆ ಕಾಣಿಸಲ್ಲ. ಸೊ ಈಗ ನಾವೇನು ಮಾಡೋಣ ಅಂದರೆ, ನಿಮ್ಮದು ಆ ಡಿ ಎಕ್ಸ್ ಎಫ್ ಫೈಲ್ ಇದೆಯಲ್ಲ, ಪೆನ್ ಡ್ರೈವಲ್ಲಿ ಕೊಡಿ. ಕಾಪಿ ಮಾಡಿ. ಇದೆಯಲ್ವಾ, ಕಾಪಿ. ಅದರಲ್ಲಿ ವಿಲ್ ಓಪನ್ ಎ ಸಪರೇಟ್ ಫೈಲ್ ಜಸ್ಟ್ ಟು ಸಿ ಹೌ ದಟ್ ಇಸ್ ಅಂಡ್ ವೆದರ್ ವಿ ನೀಡ್ ಟು ಕಾಪಿ ಫ್ರಮ್ ಹಿಯರ್ ಸಮಥಿಂಗ್. ಸೊ ಇಲ್ಲಿ ಇಂಪೋರ್ಟ್ ಮಾಡ್ಕೊತೀನಿ ಫಸ್ಟ್ ನಾನು ಫೈಲ್ ಇಂಪೋರ್ಟ್. ಇಂಪೋರ್ಟಲ್ಲಿ ನೋಡಿ, ಇಂಪೋರ್ಟ್ ವೆಕ್ಟರ್ಸ್ ಆಯ್ತಾ. ಇಂಪೋರ್ಟ್ ವೆಕ್ಟರ್ಸ್ ಕೊಟ್ಟರೆ ಇಲ್ಲಿ ಡಿ ಎಕ್ಸ್ ಎಫ್ ಎಲ್ಲ ಬರುತ್ತೆ. ಸೊ ನಾನು ಡೆಸ್ಕ್ಟಾಪಿಂದ ಅದು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಸಿಂಗಲ್ ಇರೋದ ಇದು ಅಷ್ಟೇ ಅಲ್ವಾ. ಸೊ ಗುಡ್ ಅನ್ ಐ ಡೋಂಟ್ ನೀಡ್ ಎನಿಥಿಂಗ್. ಹಾ, ಸೊ ಇಲ್ಲಿ ಇದನ್ನ ಇಟ್ಕೋತೀನಿ ಆಯ್ತಾ. ಸೊ ಇದನ್ನೇನು ಮಾಡ್ತೀನಿ, ಜಸ್ಟ್ ಸೆಲೆಕ್ಟ್ ದಿಸ್ control C. okay, and then what I'll do is I'll come here to control B. now what I'm going to do is idralli nalak quadrant ide 1 2 3 4. okay, nimge four sets hakkanda alle aitha, four sets beka five sets beka, five five anta helta avara, adu five five hakbitu elladuku onde sali ಪ್ರೋಗ್ರಾಮ್ ಕೂಡ ಆಯ್ತಾ. ಸೊ ಇದನ್ನೇನು ಮಾಡೋದು, ರೊಟೇಟ್ ಮಾಡಬೇಕು 90 degrees. ಸೊ ಹೀಗೆ ರೊಟೇಟ್ ಮಾಡ್ಕೊಳ್ಳೋಣ ಅದನ್ನು. ಸೊ ಇದು ರೊಟೇಟ್ ಡೈಲಾಗ್, ಇದರಲ್ಲಿ 90 degrees ಕೊಡ್ತೀನಿ ಅಪ್ಲೈ. ಇನ್ನೊಂದ್ಸಲಿ ಅಪ್ಲೈ, ಇನ್ನೊಂದ್ಸಲಿ ಇದು ಮೇಲೆ ಬರೋ ಥರ ನೋಡ್ಕೊಂಡಿದ್ದೀನಿ. ಇದನ್ನು ನಾನು ಇಲ್ಲಿ ಇಡ್ತೀನಿ. ಓಕೆ, ಇದನ್ನ ಇಲ್ಲಿ ಇಟ್ಬಿಟ್ಟು ನಾನೇ ನನಗೇನು ಬೇಕು ಅಂದರೆ ಇಲ್ಲಿ ಬೇಕು. ಸೊ ಈಕ್ವಲ್ ಸಿಮೆಟ್ರಿಕ್ ಪೊಸಿಷನಲ್ಲಿ ಆಪೋಸಿಟ್ ಸೈಡ್ ಬೇಕು ಅಂತ. ಇದೊಂದು ಜಸ್ಟ್ ಬೈ ಅಂದಾಜಿಗೆ ಒಂದು ಕಡೆ ಹಾಕ್ಕೊಂಡಿದ್ದೀನಿ. ಸೊ ಸಿಮೆಟ್ರಿಕ್ ಈ ಕಡೆ ಬೇಕು, ಸಿಮೆಟ್ರಿಕ್ ಆಗಿ ಈ ಕಡೆ ಬೇಕು. ಸೊ ಮಧ್ಯದ ಜಾಗ ಬೇಕಲ್ಲ ಇನ್ನೊಂದಕ್ಕೆ. ಸೊ ಅದೇನು ಮಾಡ್ತೀನಿ ಅಂದರೆ ಒಂದು ಲೈನ್ ಹಾಕ್ಕೋತೀನಿ ಇಲ್ಲಿ. ಸ್ಪೇಸ್ ಬಾರ್ ಒತ್ತಿದ್ರೆ ಲೈನ್ ಇದು ಆಗುತ್ತೆ. ಓಕೆನಾ, ತಿರ್ಗಾ ಇಲ್ಲಿಂದ ಇಲ್ಲಿವರೆಗೆ ಒಂದು ಸ್ಪೇಸ್ ಬಾರ್. ಈಗೇನು ಮಾಡ್ತೀನಿ ಅಂದರೆ ಇದಿಷ್ಟನ್ನ ಸೆಲೆಕ್ಟ್ ಮಾಡಿ ಶಿಫ್ಟ್ ಹಿಡ್ಕೋತೀನಿ. ಮಲ್ಟಿ ಸೆಲೆಕ್ಟ್ಗೆ ಶಿಫ್ಟು, ಕೆಲವೊಂದು ಸಾಫ್ಟ್ವೇರಲ್ಲಿ ಮಲ್ಟಿ ಸೆಲೆಕ್ಟ್ಗೆ ಕಂಟ್ರೋಲು ಇರುತ್ತೆ. ಈ ಸಾಫ್ಟ್ವೇರಲ್ಲಿ ಶಿಫ್ಟ್ ಇಟ್ಕೊಂಡು ಮಲ್ಟಿ ಸೆಲೆಕ್ಟು. ಆಮೇಲೆ ಇಲ್ಲಿ ಮಿರರ್ ಆಪ್ಷನ್ ಇದೆ, ಮಿರರ್ ಆಪ್ಷನ್ ಹೋಗ್ಬಿಟ್ಟು ಫ್ಲಿಪ್ ಅಬೌಟ್ ಲೈನ್ ಅಂತ ಇದೆಯಲ್ಲ,
ಸೊ ಲೈನ್ ಮಾಡಿದ್ರೆ ಇದು ಬರುತ್ತೆ ಆಯಿತಾ. ಸೊ ತಿರ್ಗಾ ಏನು ಮಾಡೋದು, ವಿ ಕ್ಯಾನ್ ಸೆಲೆಕ್ಟ್ ಅಗೇನ್ ದಿಸ್ ಶಿಫ್ಟ್ ಹಿಡ್ಕೊಂಡು ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ದೆನ್ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಲೈನ್ ಹಿಯರ್ ಆಯಿತಾ. ಸೊ ತಿರ್ಗಾ ಅಬೌಟ್ ಲೈನ್ ಅಂತೀನಿ, ಸೊ ಇಟ್ ವಿಲ್ ಕಮ್ ಬಾಟಮ್ ಇಸ್ ಇಟ್ಸ್ ಇನ್ ಡಿಫ್ರೆಂಟ್ ಪೊಸಿಷನ್ ಬಟ್ ವಿಲ್ ಸಿ ದಟ್ ಥಿಂಗ್ ಕಮ್ಸ್ ಔಟ್ ಟು ಬಿ ದ ಸೇಮ್ ಆಯಿತಾ. ಸೊ ಇಲ್ಲಿ ಮಾತ್ರ ನಾವು ಟೂಲ್ಸ್ ಚೇಂಜ್ ಮಾಡಬೇಕಾಗಿ ನೋಡ್ಕೊಂಡು ಮಾಡಬೇಕು ಟೂಲ್ಸನ್ನು. ಅರ್ಥ ಆಯ್ತಾ? ಕ್ಲೋಸ್. ನಾವು ಇಂಡಿವಿಜುವಲ್ ಪ್ರೋಗ್ರಾಮ್ ಮಾಡ್ಕೊಳ್ಳೋಣ. ಈಗ ನಮಗೆ ಇದು ಬಂದುಬಿಟ್ಟು ನೋಡಿ, ಇದು ಇನ್ನೊಂದು ವಿಷಯ, ಇದು ಇಂಡಿವಿಜುವಲ್ ಪೀಸಸ್ ಇದೆ, ಈ ಥರ ಇದ್ರೆ ನಡೆಯಲ್ಲ. ಸೊ ಕಂಟ್ರೋಲ್ ಝಡ್ ಕಂಟ್ರೋಲ್ ಝಡ್, ಇದು ಇಂಡಿವಿಜುವಲ್ ಪೀಸ್ ಇದ್ರೆ ನಡೆಯಲ್ಲ. ಸೊ ನಾನು ಇದನ್ನು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಪ್ಷನ್ ಇದೆ ನೋಡಿ, ಇದು ಜಾಯಿನ್ ಓಪನ್ ವೆಕ್ಟರ್ಸ್, ಕ್ಲಿಕ್ ಮಾಡ್ತೀನಿ. ಅದೇನಂತ ಇದೆ ನೋಡಿ, ಕ್ಲೋಸ್ಡ್ 1 ಇದೆ, ಓಪನ್ 16 ಇದೆ. ಸೊ ವೆಕ್ಟರ್ಸ್ ಆಫ್ಟರ್ ಜಾಯಿನಿಂಗ್ ಇಸ್ ಕ್ಲೋಸ್ಡ್ 3, ಓಪನ್ ಇಸ್ 0. ಸೊ ಜಾಯಿನ್ ಕೊಡ್ತೀನಿ ಕ್ಲೋಸ್. ಆಮೇಲೇನು ಮಾಡ್ಬೋದಿತ್ತು ಬಟ್ ಇಂಡಿವಿಜುವಲ್ ಆಗಿ ಮಾಡಬೇಕಾಗಿ ಬರಬೇಕಾಗಿತ್ತು. ಸೊ ಒಂದೇ ಸಲ ಮಾಡಿ ಮುಗಿಸ್ದೆ. ತಿರುಗಿ ಈಗ ಶಿಫ್ಟ್ ಹಿಡ್ಕೊಂಡು ನಾನು ಅದನ್ನು ಏನು ಮಾಡ್ತಾಯಿದ್ದೀನಿ, ಮಿರರ್ ಮಾಡ್ತಾಯಿದ್ದೀನಿ ಅಬೌಟ್ ಅ ಲೈನ್ ಆಯಿತಾ. ಆಮೇಲೆ ತಿರ್ಗಾ ಶಿಫ್ಟ್ ಹಿಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡಿದೆ, ಶಿಫ್ಟ್ ಹಿಡ್ಕೊಂಡು ಲೈನ್ ಸೆಲೆಕ್ಟ್ ಮಾಡಿದೆ, ಅಬೌಟ್ ಲೈನ್ ಕೊಟ್ಟೆ ಬಾಟಮ್ ಆಯಿತಾ. ಸೊ ಈಗ ಒಂದನ್ನು ನಾನು ಸೆಂಟರ್ ಬೇಕಾದ್ರೆ ಹಾಕ್ಕೋತೀನಿ. ತಿರ್ಗಾ ಇನ್ನೊಂದು ನಾವು ಇದು ಮಾಡ್ಬೋದಿತ್ತು, ಏನು ಹೇಳಿ? ನಾನು ಇದನ್ನು ಲೇಯರ್ಸ್ ಅಲ್ಲಿ ಮಾಡ್ಕೋತೀನಿ, ಒಟ್ಟುಗಡೆ ಲೇಯರ್ಸ್ ಮಾಡ್ತೀರಲ್ಲ ಅದೇ ಥರ. ಇದರಲ್ಲ ಇದನ್ನು ಹಿಡಿದ್ಬಿಟ್ಟು ರೈಟ್ ಕ್ಲಿಕ್, ಮೂವ್ ಟು ಲೇಯರ್, ನ್ಯೂ ಲೇಯರ್. ನ್ಯೂ ಲೇಯರ್ಗೆ ಬಂದುಬಿಟ್ಟು ಪಾಕೆಟ್ 1 ಆಯಿತಾ. ಇದನ್ನು ವಿಲ್ ಗಿವ್ ಸಮ್ ಆರೆಂಜ್ ಕಲರ್ ಆಯಿತಾ. ಇದನ್ನು ಬಂದುಬಿಟ್ಟು ಮೂವ್ ಟು ಲೇಯರ್, ನ್ಯೂ ಲೇಯರ್, ಪಾಕೆಟ್ 2 ಆ್ಯಂಡ್ ವಿಲ್ ಗಿವ್ ಸಮ್ ಅದರ್. ಈಗ ಇಲ್ಲಂತೂ ಅಷ್ಟು ಯೂಸ್ ಇಲ್ಲ ಬಟ್ ಏನಂದ್ರೆ ನೀವು ಸುಮಾರು ಮಾಡ್ತಿರಲ್ಲ, ತುಂಬ ಫೀಚರ್ಸ್ ಇರುತ್ತೆ ಅನ್ಕೊಳ್ಳಿ, ಆವಾಗ ಸೆಲೆಕ್ಷನ್ ಮಾಡೋಕ್ಕೆ ಫುಲ್ ಗಜಿಬಿಜಿ ಆಗ್ಬಿಡುತ್ತೆ. ತುಂಬ ಫೀಚರ್ಸ್ ಇದ್ದಾಗ ಸೆಲೆಕ್ಷನ್ ಮಾಡೋಕ್ಕೆ ಕಷ್ಟ. ಆವಾಗ ನಾನು ಏನು ಮಾಡ್ತೀನಿ, ಈಗ ಇಲ್ಲಿ ಒಂದೊಂದು ಲೇಯರ್ ಇದೆಯಲ್ಲ, ಈ ಲೇಯರ್ ಇದು ಲೇಯರ್ ಪೇನ್, ಈ ಲೇಯರ್ ಪೇನಲ್ಲಿ ಏನು ಮಾಡ್ತೀನಿ, ಈ ಲೇಯರ್ ಬೇಡ ಅಂತ ಹಾಕ್ಬಿಡ್ತೀನಿ, ಐ ಕ್ಯಾನ್ ಪುಟ್ ಇಟ್ ಆಫ್. ಸೆಲೆಕ್ಷನ್ ಏನಾಗುತ್ತೆ, ಈಸಿ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈಗ ನಾನು ಹಾಕ್ಕೊಂಡೆ. ಈಗ ನಾನೇನಕ್ಕೆ ನಿಮ್ಗೆ 2-3 ಸಲ ತೋರಿಸಿದೆ ಅಂದರೆ ಗೊತ್ತಾಗಲಿ ಅಂತ. ಮಿರರ್ ಮಾಡಿದ್ವಿ, ತೆಗ್ದ್ವಿ, ತಿರ್ಗಾ ಮಾಡಿದ್ವಿ, ವೈ ಅಂದರೆ ವಿ ಕ್ಯಾನ್ ಡೂ ಸಮ್ ಆ್ಯಕ್ಷನ್ಸ್ ಬಿಫೋರ್ ಹ್ಯಾಂಡ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಅರೇ ಮಾಡ್ಕೊಂಡ್ರೆ ಅರೇ ಮಾಡ್ಕೊಳ್ಳಿ, ಮಿರರ್ ಮಾಡಿದ್ರೆ ಮಿರರ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಂಡು ಮಾಡ್ಕೊಳ್ಳಿ, ಆ ಲೇಯರ್ ಹಂಗೆ ಹುಡ್ಕೋತಾ ಬರುತ್ತೆ. ಈಗ ಅಗೇನ್ ಐ ಸೆಲೆಕ್ಟ್ ದ ಹೋಲ್ ಥಿಂಗ್, ಶಿಫ್ಟ್ ಇಟ್ಕೊಂಡು ಲೈನ್ ತೊಗೊಂಡೆ, ಆಮೇಲೆ ಮಿರರ್ ಮಾಡ್ಕೊಂಡೆ ಆಯಿತಾ. ಸೊ ಅದೇನಾಗತ್ತೆ ಅಂದರೆ ಲೇಯರ್ಸ್ ಹಂಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಲ್ವಾ. ಸೊ LHS RHS ಎರಡು ಇದೆ ಇದರಲ್ಲಿ. ಈಗ ಅಗೇನ್ ಐ ಸೆಲೆಕ್ಟೆಡ್ ದಿಸ್ ಅನ್ ಅಬೌಟ್ ಲೈನ್, ಬಾಟಮ್ ಬಂತು ಅಲ್ವಾ, ಸೇಮ್ ಟು ಸೇಮ್ ಬಂತು. ಈಗ ಒಂದು ಇಲ್ಲಿ ಬೇಕು. ಸೊ ಅದನ್ನು ಒಂದನ್ನು ಫುಲ್ಲು ಏನು ಮಾಡ್ತೀನಿ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಮಾಡಿಬಿಟ್ಟು ಅದನ್ನು ಸೆಂಟ್ರ್ ಮಾಡ್ತೀನಿ ನೋಡಿ. ಇದು ಬಂದುಬಿಟ್ಟು ಟ್ರಾನ್ಸ್ಫಾರ್ಮ್ ಆಬ್ಜೆಕ್ಟ್ಸ್ ಇದೆಯಲ್ಲ, ಅದರೊಳಗಡೆ ಸೆಂಟ್ರಿಂಗ್ ಇರುತ್ತೆ, ಅದು ಸೆಂಟ್ರ್ ಬಂತು ಅಲ್ವಾ. ಇದಾದಮೇಲೆ ಈ ಲೈನ್ನ ಬೇಕಿದ್ರೆ ನಾನು ಡಿಲೀಟ್ ಮಾಡ್ತೀನಿ. ಈಗ ನಮಗೆ 5 ಸೆಟ್ಸ್ ಬಂತು. ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಡೂ ದ ಪ್ರೋಗ್ರಾಮಿಂಗ್. ನಾವು ಈಗ ಫಸ್ಟ್ ಪ್ರೋಗ್ರಾಮಿಂಗ್ ಏನು ಮಾಡ್ತೀವಿ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಹೊಡಿಬೇಕು, ಕಾಪಿ ಪೇಸ್ಟ್. ಈಗ ಇದರಲ್ಲಿ ನಮ್ಮ ಫಸ್ಟ್ ಬೇಕಾಗಿರೋದು ಏನೋ, ನಾವು ಆ ದೊಡ್ಡ ಪ್ಲೇಟನ್ನು 1 ml ತೆಗೆದುಕೊಳ್ಳಿ, ಏನು ಮೂವ್ ಮಾಡ್ಕೊಳ್ಳಿ, ನೀವು ಇದನ್ನೆಲ್ಲ DXF ಮಾಡ್ಕೊಳ್ಳಿ, ಆಟೋಕ್ಯಾಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಒಂದೇ ಪೀಸ್ ತಂದು ಉಪಯೋಗಿಸ್ಕೊಳ್ಳಿ. ನಾನು ಇಲ್ಲಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಬಟ್ ಯಾಕಂದರೆ ನಿಮ್ಗೆ ಅಲ್ಲಿ ಅನುಕೂಲ ಇರುತ್ತೆ, ಅಲ್ಲೂ ಲೇಯರ್ಸು ಸೆಟ್ ಮಾಡಿದ್ರೆ ಅದೇ ಲೇಯರ್ಸ್ ಇಲ್ಲೂ ಬಂದ್ಬಿಡುತ್ತೆ ಆಟೋಕ್ಯಾಡಲ್ಲಿ ಏನು ಮಾಡಿದ್ರು ನಾವು.
ಸೊ ಇದು ಡೈರೆಕ್ಟ್ ಆಗಿ ಅಲ್ಲಿ ಮಾಡ್ಕೊಂಡು ಇದು ತಂದು ಕೂರಿಸ್ಕೊಳ್ಳಿ. ನಾನು ಇಲ್ಲಿದ್ದು ಹೇಳ್ತಾ ಇದ್ದೀನಿ, ಆಟೋಕಟ್ ಹೇಳ್ತಾ ಇಲ್ಲ, ಯಾಕಂದ್ರೆ ಆಟೋಕಟ್ ನಿಮ್ಗೆ ಆಲ್ರೆಡಿ ಗೊತ್ತು, ಸೊ ಯೂಸ್ ಇಲ್ಲ. ತಿರ್ಗಾ ತಗೊಂಡಿದ್ದ. ಸೊ ಈಗ ಏನು ಮಾಡಬೇಕಂದ್ರೆ, ನೀವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಈಗ ನಮ್ಮ ಫಸ್ಟ್ ಇದನ್ನು ಪ್ರೋಗ್ರಾಮ್ ಮಾಡೋಣ, ಯಾಕಂದರೆ ಇದು ಕ್ಲ್ಯಾಂಪಿಂಗ್ ಬಿಡೋಣ ನಾಲ್ಕು ಸೈಡು. ಸೊ ಇದನ್ನು 1 mm ತೆಗಿಬೇಕು ಅಂತ ನೀವು ಅನ್ಕೊಳ್ಳಿ. 1 mm ಪಾಕೆಟ್, ಓಕೆನಾ? ಇಲ್ಲಿ ನಾನು ಸೈಜು ಅದು ಏನು ಬಿಡಲ್ಲ. ಸೊ 0.8 ಇದೆ, 6 mm 2 ಪಾಸಸ್ಸು. ರಾಸ್ಟರ್ ಮಾಡ್ತೀನಿ, 90 degree ಕೊಟ್ಟಿದ್ದೀನಿ, ಅಲ್ಲಿ ಜಸ್ಟ್ ಸೇ ಕ್ಯಾಲ್ಕುಲೇಟ್ ಆಯಿತಾ. ಸೊ ಇದು ಒಂದು ಪ್ರೋಗ್ರಾಮ್ ನಂಬರ್ 1 ಆಯಿತು, ಆಯಿತಾ? ಪ್ರೋಗ್ರಾಮ್ ನಂಬರ್ 2 ಏನು ಬೇಕು ನಮಗೆ? ಸೊ ಇದನ್ನು 0.8 mm ಡೀಪ್ ಹೋಗಬೇಕು. ಸೊ ಇದೇನಕ್ಕೆ 0.8 mm ಡೀಪ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ದಟ್ ವಿ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ವಿಲ್ ಗೋ 0.8 mm ಡೀಪ್ ಫ್ರಮ್ ದಟ್ ರೆಫರೆನ್ಸ್ ಸರ್ಫೆಸ್. ಸೊ ಇದನ್ನು ಅಗೇನ್ ಪಾಕೆಟಿಂಗ್ ಯೂಸ್ ಮಾಡ್ತೀನಿ. ಸೊ ಅಗೇನ್ 0.8 mm ಡೀಪ್ ಇದೆ ಅದು. ಸೊ ಇದನ್ನು ಆಫ್ಸೆಟ್ ಮಾಡ್ತೀನಿ, ಓಕೆನಾ? ಆಫ್ಸೆಟ್ ಮಾಡಿಬಿಟ್ಟು ಒಮ್ಮೆ ಕೊಡೋಣ. 2 passes ಇದೆ ನೋಡಿ, ಒಮ್ಮೆ ಕೊಡಲ್ಲ, 2 passes ಇದ್ದೇ ಇರುತ್ತೆ. ಸೊ ಇದನ್ನು 2 passes ಕೊಟ್ಬಿಟ್ಟು ಹಾಂ ಅದು ಮಾಡ್ಕೊಳತ್ತೆ, 2 ಸಲ ಓಡುತ್ತೆ, ಅದರಲ್ಲೂ 2 ಸಲ ಓಡುತ್ತೆ, ಇದರಲ್ಲೂ 2 ಸಲ. ಅದೇ ಡಿವೈಡ್ ಮಾಡ್ಕೊಳತ್ತೆ, ಅರ್ಥ ಆಯ್ತಾ? ಸೊ ಇದು ನಾವು ಕನ್ವೆನ್ಷನಲ್ ಕೊಡ್ತಾ ಇದ್ದೀನಿ, ನೀವು ಕನ್ವೆನ್ಷನಲ್ ಆ್ಯಂಡ್ ಕ್ಲೈಮ್ ಎರಡು ಬೇಕಾದರೆ ನೀವು ನೋಡ್ಬೋದು ಹೆಂಗೆ ಫಿನಿಶ್ ಬರುತ್ತೆ ಅಂದ್ಬಿಟ್ಟು. ಇದನ್ನು ಕ್ಯಾಲ್ಕುಲೇಟ್ ಕೊಟ್ಟೆ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ತೆಗೆದಿದೆ. ಇದಕ್ಕೆ ಝೂಮ್ ಇನ್ ಅನಿಸಿ, ಸೊ ಎಲ್ಲನೂ ಅದು ಮಾಡುತ್ತೆ ತನಗೆ, ಆಯಿತಾ? ಸೊ ಇದಾದಮೇಲೆ ಇದಾದಮೇಲೆ ಇದನ್ನು ಹೈಡ್ ಮಾಡೋಣ. ನೆಕ್ಸ್ಟ್ ಏನಿದೆ, ಇದೆಷ್ಟು ಡೀಪ್ ಇದೆ ಸರ್ ಇದು? ಇದು 200 micron ಅಂದರೆ 0.2 mm. ಹಾಂ, 0.2 mm ಆಯಿತಾ? ಸೊ ಅದನ್ನು ಪಾಕೆಟ್ ಮಾಡಿ ಇಲ್ಲೇನು ಮಾಡ್ತೀನಿ, 0.2 ಚೇಂಜ್ ಮಾಡ್ಕೊಳ್ಳೋಣ. ರೆಫರೆನ್ಸ್ ಪ್ರೋಗ್ರಾಮ್ ಮಾಡಾದ್ಮೇಲೆ ನಾವು ಇದನ್ನ ಕಟ್ ಮಾಡ್ತೀವಲ್ಲ, ಆಮೇಲೆ ಇಲ್ಲಿ ಟಚ್ ಮಾಡ್ಕೊಳ್ಳೋಣ ಅದನ್ನ ಒಂದು ಕಡೆ, ಅರ್ಥ ಆಯ್ತಾ? ಒಂದು ಕಡೆ ಆ್ಯಕ್ಚುಲಿ ನಾವು ನೋಡೋಣ, ಎಲ್ಲ ಟಚ್ ಮಾಡಿ ಎಲ್ಲ 0 same ಇರುತ್ತೆ 0s. ಅದಾದಮೇಲೆ ಏನು ಮಾಡೋಣ, ಇದನ್ನ ಯಾವುದಾದ್ರೂ ಒಂದು ಕಡೆ ಟಚ್ ಮಾಡಿದ್ರೆ ಮುಗೀತು, ಅದು ಮಿಕ್ಕಿದ ಕಡೆ ಎಲ್ಲ 0.2 ಬರುತ್ತೆ, ಓಕೆನಾ? ಸೊ ಹಾಗೆ, ಸೊ ಈಗ ನಾವು ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಾನು 0.2 ಕೊಡ್ತೀನಿ ಫಸ್ಟ್. ನಾವು ಆ್ಯಡ್ ಮಾಡ್ಕೊಂಡು ಕೊಡ್ಬೋದು, ಅಂದರೆ ಇಲ್ಲಿ 0.8 ಡೀಪ್ ಕೊಟ್ಟಿದ್ವಲ್ಲ, ಸೊ 0.8 ಪ್ಲಸ್ ಅಲ್ಲಿ 0.2 ಅಂತ ಕೊಡ್ಬೋದು. ಬಿಟ್ಟು ನೆಕ್ಸ್ಟ್ ಡೆಪ್ ಹೌದು ಬಿಟ್ಟು ಹೋಗುತ್ತೆ. ಸೊ ಇದನ್ನ ನಾವು ಈಗ ಇದು ಬಂದ್ಬಿಟ್ಟು ಒಳಗಡೆ ಪಾಕೆಟ್ 2 mm ಅಲ್ಲಿ ಮಾಡೋಣ, ಆಯ್ತಾ? ಎಂಡ್ ಮಿಲ್ 2 mm ಓಕೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಎಡಿಟ್ ಹೋಗ್ಬಿಟ್ಟು ಇದು 12,000 RPM ಇರಲಿ, ಬಾಸ್ ಡೆಪ್ತ್ ಇದೆಯಲ್ಲ. 2 mm ಟೂಲ್ನ ನಾನು ಎಷ್ಟು ತೊಗೋತೀನಿ ಅಂದರೆ ಅರೌಂಡ್ ಇದೆಷ್ಟು ಡೆಪ್ತು ನಾವು ಹೋಗ್ಬೇಕಾದ್ರೆ 0.2 ಅಲ್ವಾ, ಸೊ ಇದನ್ನು ನಾನು 0.1 ಅಂತ ತೊಗೋತೀನಿ, ಆಯಿತಾ? ಸೊ ಎವ್ರಿ ಪಾಸ್ 0.1, ನಾನು 2 split ಮಾಡಿಕೊಂಡೆ, 2 passes ಸ್ಪ್ಲಿಟ್ ಮಾಡಿಕೊಂಡೆ, 100 microns 100 microns ಒಂದೊಂದು ಪಾಸಿಗೆ ಹೋಗುತ್ತೆ. ಸ್ಪ್ಲಿಟ್ ಆಗಲ್ಲ ಇಲ್ಲಿ, ನಾನು ಮಾಡಬೇಕು, ಮಾಡಿದ್ರೆ ಸ್ಪ್ಲಿಟ್ ಆಗುತ್ತೆ, ಇಲ್ಲಾಂದ್ರೆ ಅದು ತಂತಾನೆ ಆಗಲ್ಲ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇಲ್ಲಿ ಮಾಡ್ಬೋದು, ನಾನು ಎಡಿಟ್ ಪಾಸಸ್ ಅಂತ ಹೊಡಿತೀನಿ. ಎಡಿಟ್ ಪಾಸಸ್ಸಲ್ಲಿ ಐ ಕ್ಯಾನ್ ಇನ್ಕ್ರೀಸ್ ದ ನಂಬರ್ ಆಫ್ ಪಾಸಸ್, 2 passes ಸೆಟ್ ಪಾಸಸ್ ಓಕೆ. ಸೊ ಆವಾಗ ಅದು ಸೆಟ್ ಆಗಿರುತ್ತೆ. ಇಲ್ಲೇನಾದರೂ ಇರಲಿ, ಇಟ್ ದಿಸ್ ವಿಲ್ ಇಟ್ ವಿಲ್ ಬೈಪಾಸ್ ದಿಸ್,
ಆಯ್ತಾ. ಸೊ ಇಟ್ ವಿಲ್ ಬೈಪಾಸ್ ದಿಸ್ ಅಂಡ್ ಗೋ ಫಾರ್ ಟೂ ಪಾಸಸ್. ಸೊ ಕಟ್ ಡೆಪ್ತ್ ಝೀರೋ ಇಂದ ಪಾಯಿಂಟ್ ಟು ಮಿಲಿಮೀಟರ್ಸ್. ಆಯ್ತಾ. ಸೊ ಇಲ್ಲಿ ನಾನು ಐ ಆಮ್ ಗೋಯಿಂಗ್ ಆಫ್ಸೆಟ್ ಅಗೇನ್. ಆಫ್ಸೆಟಲ್ಲಿ ಕನ್ವೆನ್ಷನಲ್ ಹಾಕ್ಬಿಟ್ಟು ವಿಲ್ ಸೇ ಕ್ಯಾಲ್ಕುಲೇಟ್. ಅದು ಪಾಕೆಟ್ ಒಂದು ಪಾಕೆಟ್ ಅದನ್ನೇ ಸೆಟ್ ಮಾಡ್ಬೋದು. ಏನು ನೇಮ್ಸ್ ಇಲ್ಲ, ಆಮೇಲೆ ಚೇಂಜ್ ಮಾಡ್ಕೋಬೋದು, ರೀನೇಮ್ ಮಾಡ್ಬೋದು. ಯು ಕ್ಯಾನ್ ಡೂ ಎನಿಥಿಂಗ್. ಇದನ್ನ ರೈಟ್ ಕ್ಲಿಕ್ ಮಾಡಿ ಯು ಕ್ಯಾನ್ ಡೂ ಐದರ್ ಯು ಕ್ಯಾನ್ ರೀನೇಮ್ ಇಟ್ ಆರ್ ಡೂಪ್ಲಿಕೇಟ್ ಇಟ್. ನೆಕ್ಸ್ಟ್ ಪಾಕೆಟ್ ಬೇಕು ಅಂದ್ರೆ ಇಲ್ಲಿ ನಾವು ಯೂಶ್ವಲಿ ಏನ್ ಮಾಡ್ತೀನಿ ಅಂದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್. ಈಗ ನಾ ಇಲ್ಲಿ ಇದು ಮಾಡ್ಕೊಂಡಿದ್ದೆ ಲೈನ್ಸ್, ಇದನ್ನ ಅನ್ಚೆಕ್ ಮಾಡ್ತೀನಿ. ಅನ್ಚೆಕ್ ಮಾಡಿಬಿಟ್ಟು ಸೊ ಐ ಸೆಲೆಕ್ಟ್ ದಿಸ್, ಓಕೆ. ಇದನ್ನು ಮಾಡಿದ್ದೀನಿ ಸರ್. ನಾಗೆ ನ್ಯೂಸ್ ದಟ್ ಸೇಮ್ ಪಾಕೆಟಿಂಗ್ ಟೂಲ್ ಪಾತ್. ವಾಟ್ ನೌ ಐ ವಿಲ್ ಡೂ ಇಸ್, ಅದು ಎಷ್ಟು ಮೈಕ್ರಾನ್ ಅಂತ ಬೇಕು, 500. ಸೊ ಪಾಯಿಂಟ್ ಟೂ ಪ್ಲಸ್ ಪಾಯಿಂಟ್ ತ್ರೀ ಅಂದರೆ ಪಾಯಿಂಟ್ ಫೈವ್ ಅಲ್ವಾ. ಸೊ ಪಾಯಿಂಟ್ ಟೂ ಆಲ್ರೆಡಿ ಆಗಿದೆ, ಆ ಪಾಯಿಂಟ್ ಟೂನ ಅಲ್ಲಿ ಮೇಲೆ ಹಾಕ್ತೀನಿ. ಈಗ ನಾವು ಅಲ್ಲಿ ಜೀವನದನ್ನ ಇಲ್ಲ, ನಾನು ಕೇಳಿ ಒಂದೇ ಟೂಲ್ ಇರೋದ್ರಿಂದ ನಾನೇನು ಮಾಡಿದ್ದೀನಿ ಸೇಮ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ. ಸೊ ಇದು ಪಾಯಿಂಟ್ ಟೂ ತೊಗೊಂಡಿದ್ದು ಹಾಕಿದ್ದೀನಿ. ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಪಾಯಿಂಟ್ ತ್ರೀ ಕೊಡ್ತೀನಿ. ಅಂದರೆ ಸ್ಟಾರ್ಟ್ ಆಗೋದು ಪಾಯಿಂಟ್ ಟೂ ಡೆಪ್ತಿಂದ ಸ್ಟಾರ್ಟ್ ಆಗಿ ಇನ್ನೂ ಪ್ಲಸ್ ಪಾಯಿಂಟ್ ತ್ರೀ ಹೋಗುತ್ತೆ. ಸೊ ಇದು ಫೈನಲ್ ಡೆಪ್ತ್ ಬಂದುಬಿಟ್ಟು ಪಾಯಿಂಟ್ ಟೂ ಪ್ಲಸ್ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಮಿಲಿಮೀಟರ್ಸ್ ಹೋಗುತ್ತೆ. ಅರ್ಥ ಆಯ್ತಾ. ಹ್ಞೂ. ಸೊ ಇದು ಸೇಮ್. ಸೊ ಎಡಿಟ್ ಪಾಸಸ್ ಅಂದ್ಬಿಟ್ಟು ಐ ವಿಲ್ ಅಗೇನ್ ಗಿವ್ ಇಟ್ ದಿಸ್ ಟು ಬಿ ಟೂ ಪಾಸಸ್, ಸೆಟ್ ಪಾಸಸ್. ಓಕೆ ಆಯ್ತಾ. ಸೇಮ್ ರಾಸ್ಟರ್ ಇವ್ರು, ಸೇಮ್ ಥಿಂಗ್. ಐ ಜಸ್ಟ್ ಸೇ ಕ್ಯಾಲ್ಕುಲೇಟ್ ಇವ್ರು. ಸೊ ದಿಸ್ ಅಗೇನ್ ದಿಸ್ ರೌಂಡ್ಸ್ ಆರ್ ಕಂಪ್ಲೀಟ್. ಅಗೇನ್ ವಿ ಹ್ಯಾವ್ ಟು ರನ್ ಇಟ್ ಅಟ್ ವೆರಿ ಸ್ಲೋ ಸ್ಪೀಡ್ಸ್ ಟು ಗೆಟ್ ದ. ಏನು ಮಾಡಬೇಕು ಅಂದರೆ ನಿಮಗೆ ಪ್ರೆಷರ್ ಇರುತ್ತೆ, ನಂಬರ್ ಆಫ್ ಕಾರ್ಡ್ ಜಾಸ್ತಿ ಔಟ್ಪುಟ್ ಬೇಕು ಅಂತ, ಕಾರ್ಡ್ಸ್ ಹಾಕ್ತಿರಲ್ಲ ಔಟ್ಪುಟ್ ಜಾಸ್ತಿ ಬೇಕು ಅಂತ. ಸೊ ಅವಾಗ ಏನು ಮಾಡಬೇಕು ಅಂತ ಅಂದರೆ ಸ್ಲೋಲಿ ಕೀಪ್ ಆನ್ ಇನ್ಕ್ರೀಸಿಂಗ್ ದಿ ಸ್ಪೀಡ್ ಸ್ಟಿಲ್ ದ ಡೈಮೆನ್ಷನ್ ಡೋಂಟ್ ವೇರಿ. ನಿಮ್ಮ ಪಕ್ಕ ಡೈಮೆನ್ಷನ್ ಬರ್ತಾ ಇರುತ್ತೆ, ಸೊ ಜಸ್ಟ್ ಕೀಪ್ ಡೂಯಿಂಗ್ ಇಟ್, ಸ್ಕೇಲಿಂಗ್ ಇಟ್ ಅಪ್. ಆಯಿತಾ. ಈಗ ಟೆಸ್ಟಿಂಗ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು. ಹಾಂ, ಮಾಡಿ ಮುಗಿಸಿ. ಹ್ಞೂ, ಹಲೋ, ಏನಕ್ಕಮ್ಮ ಬೇಡಮ್ಮ. ಆಯಿತಾ. ಸೊ ಈಗ ಇದನ್ನು ನಾವು ಏನು ಬೇಕಾದ್ರೂ ಮಾಡ್ಕೋಬೋದು. ನಾನೇನು ಮಾಡ್ತೀನಿ, ಈ 6 mm ಇದೆಯಲ್ಲ, 6 mm ನೋಡ್ಕೋತೀನಿ. ಇನ್ನೊಂದು ಅಂದರೆ ನಾವು ಮೈಕ್ರೋನ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಟೂಲ್ ಡಯಾಮೀಟ್ರನ್ನ ನೀವು ಕರೆಕ್ಟಾಗಿ ನೋಡ್ಕೋಬೋದು. ಟೂಲ್ ಡಯಾಮೀಟ್ರ್ ಅಂದರೆ ಇಲ್ಲಿ ಬಂದುಬಿಟ್ಟು ಕೆಲವೊಂದು ಸಿ ಎನ್ ಸಿಸಲ್ಲಿ ಏನಿರುತ್ತೆ ಅಂದರೆ ಟೂಲ್ ಆಫ್ಸೆಟ್ಸ್ ಮಾಡ್ಬೋದು, ಟೂಲ್ ಡಯಾಮೀಟರ್ಸ್ ಚೇಂಜಸ್ ಇದ್ರೂ ನಾವು ಅಕಮಡೇಟ್ ಮಾಡ್ಬೋದು. ಇದರಲ್ಲೂ ಆಪ್ಷನ್ಸ್ ಇದೆ, ಬಟ್ ಯೂಶ್ವಲಿ ಇಟ್ ಇಸ್ ಬೆಸ್ಟ್ ಟು ಸಿ ದಟ್ ಟೂಲ್ ಡ್ಯಾಮೀಟರ್, ಮೆಜರ್ ದ ಟೂಲ್ ಡ್ಯಾಮೀಟರ್ ಆ್ಯಂಡ್ ಕನ್ಫರ್ಮ್ ಇಟ್ ಇಸ್ ಪಕ್ಕ ಮೈಕ್ರಾನ್ ಲೆವೆಲಲ್ಲಿ ಮಾಡಿದ್ದಾನೆ. ಅವನೇ ಒಂದು 10-20 micron ಈ ಕಡೆ ಈ ಕಡೆ ಮಾಡಿದರೆ ನಿಮ್ಮ ಜಾಬು ರಿಜೆಕ್ಟ್ ಆಗಿ. ಸೊ ಟೂಲಿಂಗಲ್ಲಿ ಅದು ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಆಕ್ಸಿಸಿಂದ ತರಿಸಿದಿರಲ್ಲ, ಒಂದು ಸಾರಿ ತರಿಸಿದಾರಲ್ಲ, ಆ ಕಂಪನಿ ದ ಬೆಸ್ಟ್ ಕಂಪನಿ ಇಂಡಿಯಾದಲ್ಲಿ ಸ್ಮಾಲ್ ಟೂಲ್ಸ್ಗೆ ದಿಸ್ ದ ಬೆಸ್ಟ್ ಕಂಪನಿ. ಸೊ ಅವ್ರ ಕಡೆಯಿಂದಲೇ ಅವ್ರಿಗೆ ಕೇಳಿದ್ರೆ ಅವ್ರು ಪಕ್ಕ ಬರ್ತದೆ ಟೂಲ್ಸ್, 00 ಅವ್ರಿಗೆ ಇರುತ್ತೆ ಟೂಲ್ಸ್. ಸೊ ಇವಾಗ ನಾವು ಸೇವ್ ಮಾಡಬೇಕು. ಸೊ ವಾಟ್ ಆರ್ ಡೂ ಇಸ್ ಫಸ್ಟ್ ಇದೆಯಲ್ಲ, ಸೊ ಇದು ಮತ್ತು ಇದು ಇದು ಬೇಕಾಗಿಲ್ಲ, ಇದು ಫಸ್ಟ್ ಹಾಕಿಬಿಟ್ಟು ಸೇವ್ ಮಾಡೋಣ. ಅದಾದಮೇಲೆ ಇದು ಹಾಕಿ ರನ್ ಮಾಡೋಣ. ಇದನ್ನು ಟಚ್ ಮಾಡಿ ಜೀರೋ ಮಾಡಿಕೊಂಡು ದೆನ್ ವಿ ಆರ್ ಗೋಯಿಂಗ್ ಫಾರ್ ದ ಅದರ್ಸ್. ಆಯಿತಾ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಸೇವ್ ದಿಸ್ ಫಸ್ಟ್. ಓಕೆ. ನಾವು ಫಾರ್ ದ ಹೋಲ್ ಥಿಂಗ್ ಒಂದ್ಸಲಿ ನಾವು ಸೆಂಟರ್ ಜೀರೋ ತೊಗೊಂಡ್ರೆ ಜೀರೋ ರಿಮೈನ್ಸ್ ದ ಸೇಮ್. ಒರಿಜಿನ್ ನಾನು ಸೆಂಟರ್ ಮಾಡ್ಕೊಂಡಿದ್ದೀನಿ. ಸೊ ಆ ಪ್ಲೇಟ್ ಸೆಂಟರ್ನ ಮಾರ್ಕ್ ಮಾಡಿ ಪಂಚ್ ಮಾಡಿಕೊಂಡು ಅದನ್ನು ನಾನು ಜೀರೋ ತೊಗೊಳ್ತೀನಿ ಅಷ್ಟೇ. ಸೊ ಐ ಜಸ್ಟ್ ಸೇವ್ ದಿಸ್ ಸಮ್ ನೇಮ್ ಶೇಷ ಸಾಯಿ ಸಮ್. ಓಕೆ. ಆ್ಯಂಡ್ ದೆನ್ ವಿ ವಿಲ್ ರನ್ ದಿಸ್ ಆಫ್. ಓಕೆ. ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ಓಕೆ.